ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗು ತುಂಬಾ ಸ್ಪೆಷಲ್ ಇದೆ ನನಗೆ. ನಾನು ಇತ್ತೀಚೆಗೆ ರೀಸೆಂಟಾಗಿ ನನ್ನ ಸಿಸ್ಟರ್ ಇನ್ ಲಾದು ಮ್ಯಾರೇಜ್ ಫೋಟೋ ವೀಡಿಯೋಸ್ ಎಲ್ಲ ಬಂದಿತ್ತು, ಆಲ್ಬಮ್ ನೋಡ್ತಾ ಇದ್ದೆ. ಸೊ ನನಗೆ ನನ್ನ ಮದುವೆದು ಮೂವ್ಮೆಂಟ್ ಎಲ್ಲ ರಿಫ್ರೆಶ್ ಆಗ್ತಾ ಇತ್ತು. ಸೊ ಯಾಕೆ ನೋಡಬಾರ್ದು ಅಂತ ಒಂದ್ಸಲ ನೋಡಿದ್ದೀನಿ ನಾನು ಆಫ್ಟರ್ 6 ಇಯರ್ಸ್. ಸೊ ಮತ್ತೆ ಅದೇ ಮೆಮೊರೀಸ್, ಅದೇ ಮೂಮೆಂಟ್ ನೆನಪಾಗ್ತಾ ಇತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ನನ್ನ ಒಂದು ಬ್ಯೂಟಿಫುಲ್ ಜರ್ನಿ ಹೇಗೆ ಶುರುವಾಯಿತು ಅಂತ. ಸೊ ನನ್ನ ಮದುವೆ ಆಲ್ಬಮ್ ಇದು ನಮ್ಮ ಅಣ್ಣ ತೆಗೆದಿರೋದು. ಸೊ ತುಂಬಾ ಚೆನ್ನಾಗಿ ತೆಗೆದಿದ್ದಾನೆ. ಸೊ ಅಷ್ಟು ಚೆನ್ನಾಗಿದೆ. ಆಮೇಲೆ 5 ವರ್ಷದಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ಲಿಕ್ಕೂ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬಾ ನನಗೆ ಖುಷಿ ಆಯಿತು ಈ ಆಲ್ಬಮ್ ಮತ್ತೆ ನಾನು ಓಪನ್ ಮಾಡಿ ಈ ರೀತಿ ನಾನು ನೋಡ್ತಾ ಇರೋದು. ನನಗೆ ರೀಸೆಂಟಾಗೆ ಮಾಡ್ಕೊಂಡಿದ್ದೀನೋ ಮ್ಯಾರೇಜ್ ಅಂತ ಅನ್ನಿಸ್ತಾ ಇದೆ, ಅಷ್ಟು ರಿಫ್ರೆಶ್ಮೆಂಟ್ ಆಗ್ತಾ ಇತ್ತು. ಸೊ ಕೆಲವೊಮ್ಮೆ ಇನ್ ಬಿಟ್ವೀನ್ ಗ್ಯಾಪ್ ತಗೊಂಡು 5 to 6 ಇಯರ್ಸ್ ನಿಮಗೆ ನೋಡಬೇಕು ಅನಿಸಿದ್ರೆ ದಿನ ನೋಡ್ಬೋದು ನಿಮ್ಮ ಆಲ್ಬಮ್, ಇಲ್ಲಾಂದರೆ ಈ ರೀತಿ ನೋಡೋದ್ರಿಂದ ಮತ್ತೆ ಅದೇ ರಿಫ್ರೆಶ್ಮೆಂಟ್ ಅನ್ನಿಸ್ತೆ ಲೈಫಲ್ಲಿ. ಸೊ ಇದರಲ್ಲಿ ನಮ್ಮಮ್ಮ ನನಗೆ ತುಂಬಾ ನೆನಪಾಗ್ತಾ ಇತ್ತು. ಫೋಟೋಸ್ ನೋಡ್ತಾ ಇದ್ರೆ ಎಷ್ಟು ಬೇಗ ದಿನಗಳು ಕಳೆದು ಅನ್ನಿಸ್ತಾ ಇದೆ ನನಗೆ. ಸೊ ನಮ್ಮಮ್ಮನಿಗೆ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ನೆನಪಾಗೆ ಉಳಿದ್ಬಿಟ್ಲು. ಸೊ ಹಾಗಾಗಿ ಯಾವಾಗಲೂ ಅವಳದು ಖುಷಿ ಇರೋದನ್ನೇ ನಾನು ಇಷ್ಟಪಡ್ತೀನಿ ನೆನಪು ಮಾಡ್ಕೊಳ್ಲಿಕ್ಕೆ. ಅದೊಂದೇ ಈಗ ನನಗೆ ಮುಂದೆ ಹೋಗಲಿಕ್ಕೆ ದಾರಿ ಇರೋದು ಅಂತ. ಸೊ ನೋಡಿ ನನ್ನ ಆಲ್ಬಮ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ದಿನಕ್ಕೊಂದು ಹೊಸ ಬ್ಲಾಗ್ ಬರುತ್ತೆ, ಪೂರ್ಣ ನೋಡಿ ನೀವು ಯಾವ ರೀತಿ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ನನ್ನ ಮ್ಯಾರೇಜಲ್ಲಿ ಅಂತ. ಸೊ ನೋಡ್ಕೊಂಡು ಬನ್ನಿ.
ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮೆಲ್ಲರಿಗೂ ನನ್ನ ಒಂದು ಚಿಕ್ಕ ವಿಡಿಯೋಲ್ಲಿ ನನ್ನ ಪೂರ್ಣ ಜೀವನದ ಒಂದು ಹೆಜ್ಜೆ ಇಟ್ಟಿದ್ದನ್ನು ನಿಮಗೆ ತೋರಿಸಿದ್ದೀನಿ. ಸೊ ಖುಷಿಯಾಗಿರಿ, ನಗ್ತಾ ಇರಿ ಯಾವಾಗಲೂ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.